ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೆಲ್ಲರಿಗೂ ನಮಸ್ಕಾರ. ಶಿಕ್ಷಕ ಮಿತ್ರರೇ, ಇವತ್ತು ನಾನು ಖೇಲೋ ಇಂಡಿಯಾದಲ್ಲಿ ಮಕ್ಕಳ ಡಾಟಾವನ್ನು ಅಪ್ಲೋಡ್ ಮಾಡಿ ಮೊದಲನೇ ವಿಡಿಯೋಲಿ ತೋರಿಸಿದಾಯಿತು. ಈಗ ಅಪ್ಲೋಡ್ ಮಾಡಲಾದ ಡಾಟಾ ಮಕ್ಕಳ ಒಂದು ಐ ಡಿ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡಬೇಕನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಶಿಕ್ಷಕ ಮಿತ್ರರೇ, ಖೇಲೋ ಇಂಡಿಯಾ ಲಾಗಿನ್ ಹೋಗಿ ನಾವು ಖೇಲೋ ಇಂಡಿಯನ್ ಟೈಪ್ ಮಾಡಿ ಖೇಲೋ ಇಂಡಿಯನ್ನಲ್ಲಿ ಸ್ಕೂಲ್ ವರ್ಷನನ್ನು ನಾವು ಟೈಪ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಇಲ್ಲಿ ಕೂಡ ಸೇಮ್ ನಾವು ಹೇಗೆ ಲಾಗಿನ್ ಆಗಿರ್ತೇವೆ ಅಂತಂದರೆ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಇರ್ತದೆ. ಇಲ್ಲಿ ನಾವು ಯೂಸರ್ ನೇಮ್ ಕೆ ಜಿ ಐ ಡಿ ನಮ್ಮ ಇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಶಿಕ್ಷಕ ಮಿತ್ರರಲ್ಲಿ ಮಿತ್ರರೇ, ಇಲ್ಲಿ ನೆಕ್ಸ್ಟ್ ಪಾಸ್ವರ್ಡ್ ಅಂದರೆ ನಮಗೇನು ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಕೆಲ ಎಂಟಿದೆ ಅವಾಗ ಏನು ಬಂದಿರ್ತದಲ್ಲ ಅದೇ ಇರ್ತದೆ. ಎಷ್ಟು ಸಲ ನಾವು ಹಾಕಿದ್ರು ಕ್ಯಾಪ್ಚನ್ ಹಾಕಬೇಕಾಗುತ್ತೆ. ಇಲ್ಲಿ ನಾವು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ಲು, ಸ್ಮಾಲು ಅವೆಲ್ಲ ನೋಡಿಕೊಂಡು ಸರಿಯಾಗಿ ಹಾಕಿದ್ರೆ ಮತ್ತೆ ಲಾಗಿನ್ ಆಗ್ಬೋದು. ಶಿಕ್ಷಕ ಮಿತ್ರರೇ, ಕ್ಯಾಪ್ಚನ್ ಕೆಳಗಡೆ ಹಾಕಬೇಕು. ಕ್ಯಾಪ್ಚನ್ ಹಾಕ್ತಾ ಇದ್ದೀವಿ ನೋಡಿ ಶಿಕ್ಷಕ ಮಿತ್ರರೇ. ಇಲ್ಲ, ಆಲ್ರೆಡಿ ನಾನು ಮೊದಲನೇ ವಿಡಿಯೋಲಿ ತೋರಿಸಿದ ಪ್ರಕಾರ ಸ್ಕೂಲ್ ಫಿಟ್ನೆಸ್ ಆ್ಯಪ್ ಸ್ಟ್ಯಾಟಸ್ ಪ್ರಕಾರ ಸ್ಟೂಡೆಂಟ್ಸ್ ಡಾಟಾ ಅಪ್ಲೋಡ್ ಆಗಿದೆ. ಒಂದು ಅಪ್ರೂವ್ಡ್ ಅಸೆಸರ್ದು ಕೂಡ ಅಪ್ಲೋಡ್ ಆಗಿದೆ. ಟೋಟಲಾಗಿ ನಾವು 37 ಸ್ಟೂಡೆಂಟ್ಗಳ ಒಂದು ಖೇಲೋ ಇಂಡಿಯಾ ಐ ಡಿಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಶಿಕ್ಷಕ ಮಿತ್ರರೇ, ಇಲ್ಲಿ ಹೋಗಿ ನಾವು ಖೇಲೋ ಇಂಡಿಯಾ ಐ ಡಿಯಲ್ಲಿ ಇಲ್ಲಿ ಮೂರು ಏನು ಗೆರೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಕ್ರೆ ಇಲ್ಲಿ ಹೋಮು ಸ್ಟೂಡೆಂಟ್ಸ್ ಎಲ್ಲ ಬರ್ತದಲ್ಲ ಅಲ್ಲಿ ಸ್ಟೂಡೆಂಟ್ಸ್ ಮೇಲೆ ಸ್ಟೂಡೆಂಟ್ಸ್ ಮೇಲೆ ಸ್ಟೂಡೆಂಟ್ಸ್ ಲಾಗಿನ್ ಪಾಸ್ವರ್ಡ್ ಸ್ಟೂಡೆಂಟ್ ಡಾಟಾ ಅಪ್ಲೋಡ್ ಇದೆಯಲ್ಲ ಅದಕ್ಕೆ ಸ್ಟೂಡೆಂಟ್ಸ್ ಲಾಗಿನ್ ಪಾಸ್ವರ್ಡ್ ಇದೆಯಲ್ಲ ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಕ್ರೆ ಹೀಗೆ ಓಪನ್ ಆಗುತ್ತೆ ಸ್ಟೂಡೆಂಟ್ಸ್ ಲಾಗಿನ್ ಪಾಸ್ವರ್ಡ್. ಅಂದ್ರೆ ಸ್ಕೂಲನ್ನು ಕೈಯಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಕೂಲನ್ನು ಚಾಯ್ಸ್ ಮಾಡೋಕ್ಕೆ ಜಿ ಎಚ್ ಸ್ಕೂಲ್ ನಿಮ್ಮ ಹತ್ರ ನಿಮ್ಮ ಸ್ಕೂಲಲ್ಲಿ ಅಪ್ಡೇಟ್ ಆಗುತ್ತೆ. ಕ್ಲಾಸ್ ಎಲ್ಲ ಮಕ್ಕಳದ್ದು ನಾವು ಐಡಿಯನ್ನು ಇಲ್ಲಿ ಮಾಡ್ಕೋದ್ರಿಂದ ಆಲ್ ಕ್ಲಾಸಸ್ ಐ ಡಿ ಅಂದರೆ ಇಲ್ಲಿ ನೋಡಿ 9th A, 8th A ಮತ್ತು 10th A ಇದೆ. ನೀವು ಎಷ್ಟು ಮಕ್ಕಳು ಸ್ಟೂಡೆಂಟ್ ಐ ಡಿಗಳನ್ನು ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಆ ಐ ಡಿಗಳಲ್ಲಿ ಕಾಣ್ತಾ ಇರ್ತದೆ, ಕ್ಲಾಸಸ್ ಕಾಣ್ತಾ ಇರ್ತದೆ. ಕ್ಲಿಕ್ ಹಿಯರ್ ಟು ಪ್ರೊಮೋಟ್. ಶಿಕ್ಷಕ ಮಿತ್ರರೇ, ಇಲ್ಲಿ ನೀವು ಹೋದ ವರ್ಷ ಅಂದರೆ 2020 ಏನಾದರೂ ಇಲ್ಲಿ ಡಾಟಾ ಅಪ್ಲೋಡ್ ಮಾಡಿದರೆ ಇಲ್ಲಿ ಪ್ರಮೋಟ್ ಮಾಡಬೇಕಾಗತ್ತೆ. ಇದೇ ವರ್ಷ ನೀವು ಡಾಟಾವನ್ನು ಅಪ್ಲೋಡ್ ಮಾಡಿದರೆ ಪ್ರಮೋಟ್ ಮಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಹೋಗಿ ವ್ಯೂವನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ವ್ಯೂ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಶಿಕ್ಷಕ ಮಿತ್ರರೇ ನೋಡಿ, ಇಲ್ಲಿ ಪ್ರತಿಯೊಬ್ಬರ ಡಾಟಾ ಇಲ್ಲಿ ಕಾಣಿಸ್ತಾ ಇರ್ತದೆ. ಐ ಡಿ ಕಾರ್ಡ್ ಕೂಡ ಕಾಣಿಸ್ತಾ ಇರ್ತದೆ. ಇಲ್ಲಿ ನೋಡಿ ಪ್ರತಿಯೊಬ್ಬರದು ಡಾಟಾ ಕೂಡ ಕಾಣಿಸ್ತಾ ಇದೆ. ಎಷ್ಟು ಮಂದಿ ಇಲ್ಲಿ ಕಾಣ್ತಾ ಇರೋದು 10 ಮಾತ್ರ ಇಲ್ಲಿ ನಾವು ಕಾಣಿಸ್ತಾ ಇರೋದು. ಇಲ್ಲಿ ಮಕ್ಕಳ ಒಂದು ಐಡಿಯನ್ನು ನಾವು ಇದು ಮಾಡಬೇಕಾಗಿದೆಯಲ್ಲ, ಪ್ರಿಂಟ್ ತೆಗಿಬೇಕಾಗಿದೆಯಲ್ಲ ನೋಡಿ. ಇಲ್ಲಿ ಡೇಟ್ ಆಫ್ ಬರ್ತು, ಜೆಂಡರು, ಯಕ್ಷನ್ ಎಲ್ಲ ಏನಿದೆ ಒಂದು ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ನಾವು ಯಕ್ಷನ್ ಒಳಗೋಗಿ ಎಡಿಟ್ ಮಾಡ್ಬೋದು. ಪ್ರತಿಯೊಂದು ಮಗುವಿನ ಒಂದು ಮಾಹಿತಿ ಏನಾದರೂ ತಪ್ಪಾದರೆ ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ಇಲ್ಲಿದೆಯಲ್ಲ, ಏರೋ ಮಾರ್ಕ್ ಇದೆ ನೋಡಿ. ಇಲ್ಲಿ ಏರೋ ಮಾರ್ಕನ್ನು ನಾವು ಸ್ಕೂಲನ್ನು ಮೊದಲೇ ಆಯ್ಕೆ ಮಾಡ್ಕೊಂಡಿದ್ದೇವಲ್ಲ, ಏರೋ ಮಾರ್ಕ್ ಮೇಲೆ ಹೋಗಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಶಿಕ್ಷಕ ಮಿತ್ರರೇ, ಕ್ಲಿಕ್ ಮಾಡಿದಾಕ್ರೆ ರೈಟ್ ಮಾರ್ಕ್ ಬರುತ್ತೆ. ರೈಟ್ ಮಾರ್ಕ್ ಬಂದಾಕ್ರೆ ಮಾತ್ರ ಪ್ರಿಂಟ್ ಫಿಟ್ನೆಸ್ ಐ ಡಿ ಕಾರ್ಡ್ಸ್, ಪ್ರತಿಯೊಂದು ಮಕ್ಕಳದ್ದು ಒಂದು ಐ ಡಿ ಕಾರ್ಡ್ ಪ್ರಿಂಟ್ ಫಿಟ್ನೆಸ್ ಐ ಡಿ ಕಾರ್ಡ್ ಬರಬೇಕಾದ್ರೆ ಇದ್ರ ಮೇಲೆ ಹೋಗಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಶಿಕ್ಷಕ ಮಿತ್ರರೇ ನೋಡಿ, ಇಲ್ಲಿ ಎಷ್ಟು ಪ್ರಿವಿಯಸ್ಸು ಎಷ್ಟು ಪೇಜ್ ಇದೆ, 1, 2, 3, 4 ಪೇಜ್. ಯಾವ ಪೇಜ್ ನಾವು ಪ್ರಿಂಟ್ ಮಾಡ್ಕೋಬೇಕನ್ನು ಫಸ್ಟ್ ನೋಡ್ಬೇಕು. ಈ ಒಂದೇ ಪೇಜನ್ನು ನಾನು ಪ್ರಿಂಟ್ ಮಾಡಬೇಕಲ್ಲ, ಅದಕ್ಕೆ ನಾವು ಪ್ರಿಂಟ್ ಫಿಟ್ನೆಸ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೋಬೇಕು ಶಿಕ್ಷಕ ಮಿತ್ರರೇ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ನೋಡಿ ಮಕ್ಕಳು ನೋಡಿ. ಶಿಕ್ಷಕ ಮಿತ್ರರಲ್ಲಿ ಡೌನ್ಲೋಡ್ ಆಗಿದೆ, ಒಂದೇ ಪೇಜಿನಲ್ಲಿರುವಂಥ ಒಂದು ಮಕ್ಕಳ ಐ ಡಿ ಕಾರ್ಡು ಇಲ್ಲಿ ಡೌನ್ಲೋಡ್ ಆಗಿರ್ತದೆ. PDF ಅಲ್ಲಿ ಇರ್ತದೆ ನೋಡಿ. ಇಲ್ಲಿ ನಾವು ಶೇವ್ ಮಾಡ್ಕೋಬಹುದು. ಒಂದೇ ಪೇಜಲ್ಲಿರುವಂಥ 6, 9, 10 ಮಕ್ಕಳ ಒಂದು ಐ ಡಿ ಕಾರ್ಡ್ ಇದೆ. ಅಂದರೆ ನಾವು 20 ಮಕ್ಕಳು ತೋರಿಸ್ಬೋದು. 20 ಮಕ್ಕಳದಲ್ಲಿ ಇದ್ರ ಕೊಟ್ಟರೆ ಫಸ್ಟಿಗೆ 20 ಮಕ್ಕಳು, 10 ಮಕ್ಕಳು ನಾನು ಇದು ಮಾಡಿದ್ರಿಂದ 10 ಮಕ್ಕಳದ್ದು ಮಾತ್ರ ಇಲ್ಲಿ ಪ್ರಿಂಟ್ ಮಾಡ್ಬೋದು. ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಸೇವ್ ಆ್ಯಸ್ PDF ಇಲ್ಲಿ ಸೇವ್ ಮಾಡಿಡೋದು. ಸೇವ್ ಮಾಡಿಟ್ಟು ನೋಡಿ ನಿಮ್ಮ ಶಿಕ್ಷಕ ಮಿತ್ರ, ಇದು ಸೇವ್ ಆಯಿತು. ಆಲ್ ಪ್ರಿಂಟರ್ಸ್ PDFದಲ್ಲಿ ನಾವು ಇದನ್ನು ಮಾಡಬೇಕಾಗತ್ತೆ.
ಇಲ್ಲಿ ನಾವು ಎಲ್ಲಿ ಸೇವ್ ಮಾಡಿಬಿಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಡಾಕ್ಯುಮೆಂಟ್ದಾಗ ಹೋಗಿ ಸೇವ್ ಮಾಡಿರ್ತೀನಿ ಶಿಕ್ಷಕ ಮಿತ್ರ ಇದನ್ನು ಅಂದರೆ ಪ್ರಿಂಟ್ ನಾವು ಡೈರೆಕ್ಟ್ ಮೊಬೈಲಲ್ಲಿ ತೆಗೆದುಕೊಳ್ಳೋಕ್ಕಾಗ ಅಲ್ಲಿ ಸೇವ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ನಮಗೆ ಇಂಟರ್ನೆಟ್ ಕನೆಕ್ಟ್ ಮೂಲಕ ಪ್ರಿಂಟರ್ ಪ್ರಿಂಟ್ ಇದನ್ನು ಡೈರೆಕ್ಟ್ ಕೊಡ್ಬೋದು ಇಲ್ಲ ಅಂತಂದರೆ ಇದನ್ನು ನಾವು ಇಲ್ಲಿ ಸೇವ್ ಮಾಡಿಬಿಟ್ಟು ಇದನ್ನು ನಮಗೆ ಮೇಲ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರಿಂಟನ್ನು ತೆಗಿಬೇಕು ಈಗ ಆಲ್ರೆಡಿ ಸೇವ್ ಆಯಿತು ಶಿಕ್ಷಕ ಮಿತ್ರರೇ ಈಗ ಸೇವ್ ಆದ ಒಂದು ಫೈಲನ್ನು ನಾವು ಏನು ಮಾಡಬೇಕಾಗತ್ತೆ ಇಲ್ಲ ನಾನೇನು ಮಾಡ್ತೀನಿ ನನ್ನ ಇಮೇಲಿಗೆ ಕಳಿಸ್ಕೋತೀನಿ ಅಥವಾ ನಮ್ಮ ಸ್ಕೂಲ್ ಇಮೇಲ್ಗೆ ಕಳಿಸ್ತೀನಿ ಸ್ಕೂಲ್ ಇಮೇಲ್ ಹೋಗಿ ಅಲ್ಲಿ ನಾವು ಪ್ರಿಂಟ್ ಕನೆಕ್ಟ್ ಇರ್ತದೆ ಲ್ಯಾಪ್ಟಾಪ್ದಿಂದ ಅದಕ್ಕೆ ಡೈರೆಕ್ಟನ್ನು ನಾವು ಇದನ್ನು ಪ್ರಿಂಟ್ ತಕ್ಕೋಬೋದು ಅಥವಾ ಇಲ್ಲಾಂದರೆ ನಾವು ವಾಟ್ಸಪ್ ಮಾಡ್ಕೊಂಡು ವಾಟ್ಸಪ್ಗೆ ಹೋಗಿಸಿದ್ರೆ ಪ್ರಿಂಟ್ ಕೂಡ ತಕ್ಕೋಬಹುದು ಶಿಕ್ಷಕ ಮಿತ್ರರೇ ಹೀಗೆ ಪ್ರತಿಯೊಂದು ಮಕ್ಕಳ ಒಂದು ಪ್ರಿಂಟು ಬರುತ್ತೆ ಶಿಕ್ಷಕ ಮಿತ್ರರೇ ಈಗ ಆಲ್ರೆಡಿ ನಾನು 37 ಪ್ರಿಂಟ್ಗಳನ್ನು ತೆಗೆದುಕೊಂಡಿಟ್ಕೊಂಡಿದ್ದೀನಿ ಹೀಗೆ ನೀವು ಹೋಗಿ ಇದನ್ನು ಸೇವ್ ಮಾಡಿ ಪ್ರಿಂಟ್ ತಕ್ಕೊಂಡು ಪ್ರತಿಯೊಂದು ಮಗುವಿಗೆ ಅಂದರೆ ಎರಡು ಸೆಟ್ಟನ್ನು ನಮ್ಮ ಹತ್ರ ಒಂದು ಇಟ್ಕೊಳ್ಳೋಕ್ಕೆ ಮಕ್ಕಳಿಗೊಂದು ಕೊಡೋಕ್ಕೆ ಎರಡು ಸೆಟ್ಗಳನ್ನು ಪ್ರಿಂಟ್ ತಗೋಬೇಕಾಗತ್ತೆ ಕಲರ್ ಪ್ರಿಂಟ್ ತಗೊಳ್ಳಿ ಚೆನ್ನಾಗಿರ್ತದೆ ನೋಡೋಕ್ಕೆ ಓಕೆ ಓಕೆ ಶಿಕ್ಷಕ ಮಿತ್ರರೇ ಹೀಗೆ ಫಿಟ್ನೆಸ್ ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿ ನಾನು ಈಗ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಈಗ ನೆಕ್ಸ್ಟ್ ಬಂದು ಎರಡನೇದು ಇವಾಗ ಒಂದನೇದು ಆಯ್ತಲ್ಲ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಎರಡನೇದು ಹೀಗೆ ಮೂರನೇದು ಮೂರನೇ ಪೇಜು ನಾಲ್ಕನೇ ಪೇಜು ಪ್ರತಿಯೊಂದಕ್ಕೂ ಪ್ರಿಂಟ್ ಕೊಟ್ಟು ಸೇವ್ ಮಾಡ್ಕೊಂಡು ಇಟ್ಕೊಂಡು ಶಿಕ್ಷಕ ಮಿತ್ರರೇ ನಾವು ಐ ಡಿ ಕಾರ್ಡನ್ನು ಪ್ರಿಂಟ್ ತಕ್ಕೋಬಹುದು ಎಂಬುದನ್ನು ಈ ಮೂಲಕ ತಮಗೆಲ್ಲರೂ ತಿಳಿಸುತ್ತಾ ವಿಡಿಯೋವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಮಕ್ಕಳದ ಎಲ್ಲ ಒಂದು ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡಿಟ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು